ಈ ಬಾರಿಯ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೈತ್ರಿ ಪಡೆಗೆ ಹಗರಣಗಳ ದೊಡ್ಡ ಅಸ್ತ್ರ ಸಿಕ್ಕಿದೆ. ವಿಧಾನಸಭೆ ಕಲಾಪದಲ್ಲಿ ಕೋಲಾಹಲ ಸೃಷ್ಟಿಸಿತು ವಾಲ್ಮೀಕಿ ಹಗರಣ. ವಾಲ್ಮೀಕಿ ಹಗರಣದ ಚರ್ಚೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದ್ರು. ಚರ್ಚೆಗೆ ಸಿದ್ಧ, ವಿಪಕ್ಷಗಳಿಗೆ ನೈತಿಕತೆ ಇದೆಯಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಶಾಸಕ ಯತ್ನಾಳ್ ಮೇಜು ಕುಟ್ಟಿ ಗುಡುಗಿದ್ದಾರೆ. ಯತ್ನಾಳ್, ಇತಿಹಾಸದ ಪುಟದಲ್ಲಿ ದಲಿತರ ಹಣ ಹೊಡೆದ ಪ್ರಕರಣ ಇಲ್ಲ, ಇಲ್ಲಿ ಸತ್ತಿರುವವನು ದಲಿತ, ಲೂಟಿ ಹೊಡೆದವನು ದಲಿತ ಅಂತ ಮೇಲಿಂದ ಮೇಲೆ ಅಟ್ಯಾಕ್ ಮಾಡಿದ್ರು. ಇದಕ್ಕೆ ಸಿದ್ದರಾಮಯ್ಯ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಅಧಿವೇಶನದಲ್ಲಿ ವಾದ ಪ್ರತಿವಾದ ಹೇಗಿತ್ತು, ಜಟಾಪಟಿ ಹೇಗಿತ್ತು ನೋಡಿ. ಚರ್ಚೆ ಮಾಡಕ್ಕೆ ಎದುರ್ಕೊಳ್ಳಲ್ಲ. ಅವಕಾಶ ಕೊಡುವ ಪ್ರಶ್ನೋತ್ತರ ಅವಕಾಶ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಇವ್ರ ಕಾಲದಲ್ಲಿ ಸಾಗಿರ್ತಕ್ಕಂತ ಅನಾಹುತಗಳು ಎಷ್ಟು ಲೂಟಿ ಹೊಡೆದಿದ್ದಾರೆ ಅದನ್ನೆಲ್ಲ ಅದಕ್ಕೋಸ್ಕರ ನಾವು ವಾಲ್ಮೀಕಿ ಹಗರಣ ವಾಲ್ಮೀಕಿ ಪ್ರಕರಣ ಇರ್ಬೋದು ಅಥವಾ ಯಾವುದೇ ಪ್ರಕರಣ ಇರ್ಬೋದು ಮಾತಾಡ್ಲಿಕ್ಕೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದು ನಿಮಿಷ ಇರಪ್ಪ ಸ್ವಲ್ಪ, ಮುಖ್ಯಮಂತ್ರಿ ಹೇಳಿದ್ದಾರೆ. ಈಗ ಅವರು ಅಡ್ಜಮೆಂಟ್ ಮೋಷನ್ ಬಿಟ್ಟಿದ್ದಾರೆ. ನಮ್ದು ಇಲ್ಲಿ ಏನು ಮುಚ್ಚಿಡೋ ಅಂತ ಪ್ರಶ್ನೆ ಏನಿಲ್ಲ. ಅವ್ರು ಏನು ಕೊಟ್ಟಿದ್ದಾರೆ, ಲೆಟ್ ದೆ ಡಿಸ್ಕಸ್. ಕಂದ ಸಚಿವರು ಬೇಕಾಗಿಲ್ಲ, ನಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು, ನಿಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು. ಯತ್ನಾಳ್ ಅವರೇ, ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ರಿ, ನಿಮ್ಗೆ ಸೀರಿಯಸ್ನೆಸ್ ಅಲ್ಲ ಸರ್. ಈಗ ಕೇಂದ್ರದ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರೋದು ಗೊತ್ತಿರಲ್ಲ, ಯಾವ ನಿಲುವು ತಗೊಳ್ತೀರಿ ಅಂತ ಗೊತ್ತಿರಲ್ಲ. ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್. ಒಂದ್ಸಾರಿ ಹೇಳ್ತೀರಿ 2,500 ರೂಪಾಯಿ ಕೊಡಬೇಕು, 2,500 ಕೋಟಿ ಕೊಡಬೇಕು, ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಅದರಿಂದ ಹಿಂದಕ್ಕೆ ಸಿಬಿಐ ಕೊಡ್ರಿ, ನಿಮ್ಮ ತನಿಖೆಗೆ ಅದನ್ನ ಕೊಡ್ರಿ, ಸಿಬಿಐ ತನಿಖೆಗೆ ಸಿಬಿಐ ಕೊಡ್ರಿ. ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳಲಿಲ್ಲ, ಸಿಬಿಐ ಕೊಡ್ಬೇಕು ಅಂತ ಯಾಕೆ ಕೇಳಲಿಲ್ಲ? ಸುಮ್ಮನೆ ಏನೋ ಬಾಯಿ ಬಂದಾಗ ಏನೋ ಮಾತಾಡ್ತಾರೆ. ನಾನು ನೋಡ್ದಂಗೆ, ಇಷ್ಟು ಸದನದಲ್ಲಿ ನೋಡ್ದಂಗೆ, ಈ ತರ 187 ಕೋಟಿ ದಲಿತರ ಹಣವನ್ನ ಲೂಟಿ ಹೊಡೆದಿರೋದು, ಲೂಟಿ ಹೊಡೆದು ಬೇರೆ ರಾಜ್ಯಗಳಿಗೆ ಕಳಿಸಿರೋ ಅಂತ ಇತಿಹಾಸದ ಯಾವುದೇ ವಿಧಾನಸಭಾ ಅಧಿವೇಶನದಲ್ಲಿ ನೀವು ಯಾವುದೇ ರೆಕಾರ್ಡ್ಗಳನ್ನು ತೆಗಿರಿ, ಇಲ್ಲ. ಸತ್ತಿರೋನು ದಲಿತ, ಲೂಟಿ ಹೊಡೆದಿರೋದು ದಲಿತ ಎಲೆಕ್ಷನ್ ಟೈಮ್ ಕರೆಕ್ಟಾಗಿ. ಇದಕ್ಕೆ ಆ ಟೈಮ್ಗೆ ಬೇಕಾಗಿತ್ತು ದುಡ್ಡು, ಟಕ ಟಕ್ ಅಂತ ಟ್ರಾನ್ಸ್ಫರ್ ಆಗೋಯ್ತು. ಇದಕ್ಕೆ ಬಟ್ಟೆ ತಗೊಂಡ್ರು ಎಲ್ಲದಕ್ಕೂ ತೆರಿಗೆ ಇದೆ. ಆ ತೆರಿಗೆಗೆ ಬೆಲೆ ಏನು ಬರ್ತೈತೆ ನೀವು? ನಮ್ಮ ಮುಖ್ಯಮಂತ್ರಿಗಳು ಅದಕ್ಕೆ ಬೆಲೆ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ಯಾಕೋ ಯಾರ ಮಾತು ಕೇಳ್ತಾರೋ ಗೊತ್ತಿಲ್ಲ. ಟಿ ವಿಯಲ್ಲಿ ನೆನ್ನೆ ಒಂದು ಚಾನಲಲ್ಲಿ ಬರ್ತಾಯಿತ್ತು, ಅಲ್ಲಿ ವಸೂಲಿ ಆಗಿದ್ದ ಹಣ ಇಲ್ಲಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ, ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತೇಳಿ ಬರ್ತಾಯಿತ್ತು. ನಾನು ಅದನ್ನು ಅಥೆಂಟಿಕ್ ಅಂತ ಹೇಳಕ್ ಹೋಗಲ್ಲ, ನಾನು ಬಂದಿರೋದನ್ನ ಹೇಳ್ತಿದ್ದೀನಿ, ಯಾವ ಚಾನೆಲ್ ಬಂದಿದೆ ಅಂತ ಹೇಳ್ತೀನಿ. ಇದು ಅವರು ಒಪ್ಕೊಂಡಿರೋದಲ್ಲ, ನಾಗೇಂದ್ರ ಒಪ್ಕೊಂಡಿರೋದಲ್ಲ. ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇಡಿಯವರು, ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು, ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, 187 ಕೋಟಿ ಲೂಟಿ ಹೊಡೆದ್ಬಿಟ್ರು, 187 ಕೋಟಿ ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89,62,00,000. 187 ಕೋಟಿ ಎಂ ಜಿ ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ. I am not defending any person, I am not defending any facts.
ಎಲ್ಲರೂ ತಿಳ್ಕೊಂಡಿದ್ದಾರೆ ಏನೋ ಸಡನ್ ಆಗಿ ಆಯ್ತು ಅಂತ. ಸಡನ್ ಆಗಿ ಆಗಿಲ್ಲ, ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಅದನ್ನು ಪ್ರೀ ಪ್ಲಾನ್ಡ್ ಶಾಂಗ್ರಿಲಾ ಇದೆಯಲ್ಲ, ಶಾಂಗ್ರಿಲಾ ಅಂದರೆ ಹೋಟಲ್ಲು, ಶಾಂಗ್ರಿಲಾ ಹೋಟಲ್ಲೇ ಇದಕ್ಕೆ ಹೆಡ್ ಆಫೀಸು. ಪಿ ಚಂದ್ರಶೇಖರ್ ಅವರ ಡೆತ್ ನೋಟು, ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಆ ಮನುಷ್ಯ ಇಲ್ಲ ಅಂದರೆ 187 ಕೋಟಿ ದಲಿತ ರಣ ಸಿಕ್ತಾನೆ ಇರಲಿಲ್ಲ, ಸಾಧ್ಯನೇ ಇಲ್ಲ. ಅವನು ಏನು ತಪ್ಪು ಮಾಡಿಲ್ಲ, ಎನ್ಕ್ವೈರಿ ಈಚೆ ಬರಲಿ, ಎಲ್ಲ ಗೊತ್ತಾಗ್ತದೆ. ನಾನು ಕರೆದು ಮಾತಾಡಿದ್ದೀನಿ, ಕುಂಡರ್ಸ್ಕೊಂಡು ಕೇಳಿದ್ದೀನಿ, ನಿಜ ಇದ್ರೆ ಒಪ್ಕೋ ಅಂತ ಹೇಳಿದ್ದೀವಿ. ವಾಲಂಟಿಯರ್ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾನೆ, ನಾವು ರೆಸಿಗ್ನೇಷನ್ ಕೊಡು ಅಂತಲೂ ಹೇಳಿಲ್ಲ. ಈ ಹಿಮ್ಸೆಲ್ಫ್ ಟೆಂಡರ್ ರೆಸಿಗ್ನೇಷನ್, ಆದಷ್ಟು ಜಲ್ದಿ ನಂದು ಎನ್ಕ್ವೈರಿ ಮಾಡಿ ಸ್ವಾಮಿ, ನಾನು ಕ್ಲೀನ್ ಆಗಾದ್ರೆ ನಾನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾನೆ. ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಲೆಜಿಸ್ಲೇಟರ್, ಐ ಹವ್ ಟು ಸ್ಪೀಕ್ ಟು ಹಿಮ್, ಐ ಹವ್ ಸ್ಪೋಕನ್ ಟು ಹಿಮ್. ಬಿ ಕೆ ಹರಿಪ್ರಸಾದ್ ಅವರು ಹೇಳಿರೋದು ಕೇಳಿದ್ರೆ ಶಾಕ್ ಆಗೋತೀರ ನೀವು. ರೀ ಬಿಜೆಪಿ ಅವರೇ, ಇದನ್ನ ತಾರ್ಕಿಕ ಅಂತೆ ಮುಟ್ಟಿಸ್ಬೇಕು, ಇಲ್ಲ ಅಂದ್ರೆ ನಾನ್ ಬಿಡಲ್ಲ ಈ ದಲಿತರ ಹಣ. ಇಬ್ರು ಮಹಾನ್ ವ್ಯಕ್ತಿಗಳಿಗೆ ಬುದ್ಧಿ ಹೇಳಕ್ಕಾಗಲ್ಲ ನಾನು. ಇದು ದಲಿತರ ಹಣ, ಒಂದ್ ನಯಾ ಪೈಸನು ಕೂಡ ಲೂಟಿ ಆಗಕ್ ಬಿಡಲ್ಲ. ಬಿಜೆಪಿ ಅವರೇ ನೀವು ಬಿಡ್ಲಿಲ್ಲ ಅಂದ್ರು ನಾನ್ ಬಿಡಲ್ಲ ಅಂತ ಹೇಳಿದ್ದಾರೆ. ಹಾ, ನೀವು ಬಿಟ್ಟರು ನಾವು ಬಿಡಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಬ್ರು, ಅದೇ ನಾನು ಹೇಳಿದಲ್ಲ, ಗಟ್ಟಿಯಾಗಿ ನಿಂತ್ಕೊಳ್ಳಕ್ಕೆ ಇದು ಎಲ್ಲ ಹೇಳ್ತಾ ಇದ್ದೀನಲ್ಲ. ಬೆಳಗ್ಗೆನ ಅಡ್ವೈಸ್ ಮಾಡಿದಿರಲ್ಲ ನೀವೆಲ್ಲ ನಿಂತ್ಕೊಳಕ್ಕೆ ಹೆಂಗೆ ಅಂತೇಳಿ. ಹಾ, ಬಸವನಗೌಡ್ರೆ ಅಡ್ವೈಸ್ ಮಾಡಿರೋದು ನಿಂತ್ಕೊಳಕ್ಕೆ. ನಿಗಮದ ಅಧ್ಯಕ್ಷನೇ ಅವ್ಯವಹಾರದ ಕೇಂದ್ರ ಬಿಂದುವಾದಾಗ, MDA ಅದರ ರಕ್ಷಕನಾಗಿ ನಿಂತ್ಕೊಳ್ಬೇಕಾದವನು ಭಕ್ಷಕನಾದಾಗ, ಲೆಕ್ಕಾಧಿಕಾರಿಯೇ ನಕಲಿ ಖಾತೆಗಳಿಗೆ ಒಣ ಹಣ ವರ್ಗಾವಣೆ ಮಾಡೋದಕ್ಕೆ ಸಹಕಾರಿಯಾಗಿ ನಿಂತಾಗ, ನಾವಿಲ್ಲಿ ಈ ಸದನದಲ್ಲಿ ಚರ್ಚೆ ಮಾಡದೇ ಇದ್ರೆ ಅವ್ರನ್ನ ಮಾತ್ರ ಪಾಪಿಗಳು ಭ್ರಷ್ಟರು ಅಂತ ಕರೆಯೋದಿಲ್ಲ, ಭ್ರಷ್ಟಾಚಾರದಲ್ಲಿ ಇವರಿಗೂ ಪಾಲಿರಬಹುದೇನೋ ಅಂತ ಜನ ಸಾರ್ವಜನಿಕ ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಒಂದೊಂದು ಪಕ್ಷಕ್ಕೆ ಒಂದೊಂದು ಐಡಿಯಾಲಜಿ ಇರುತ್ತೆ, ಆ ಐಡಿಯಾಲಜಿಯ ಬೇಸ್ನಲ್ಲಿ ರಾಜಕಾರಣ ಮಾಡ್ಕೊಂಡು ಬರ್ತೀವಿ. ಆದರೆ ನಮ್ಮ ಉದ್ದೇಶ ಜನಪರ ಕಾಳಜಿನೇ, ನಮ್ಮ ಸಿದ್ಧಾಂತ ಬೇರೆ ಬೇರೆ ಇರ್ಬೋದು, ಆದರೆ ಕಾಳಜಿ ಜನಪರ ಕಾಳಜಿಯಿಂದಲೇ ರಾಜಕಾರಣ ಮಾಡ್ಕೊಂಡು ಬರ್ತೀವಿ. ಹಾಗೆಯೇ ನಮ್ಮ ರಾಜ್ಯದ ನಂಬರ್ ಒನ್ ಇರೋರು ಒಂದು ಕಾರ್ಡನ್ನು ಯೂಸ್ ಮಾಡಿದ್ರು, ಅಹಿಂದ ಅಂತ ಒಂದು ಕಾರ್ಡ್ನ ಯೂಸ್ ಮಾಡಿದ್ರು, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅಂತಕ್ಕಂಥ ಒಂದು ಕಾರ್ಡ್ ಯೂಸ್ ಮಾಡಿದ್ರು. ಇದೆಲ್ಲ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ ಸರ್, ವಿಚಾರ ಕೆಲವರು ನಿತ್ಯ ಸುಮಂಗಲಿಯರು ಇರ್ತಾರೆ, ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ, ಆ ನಿತ್ಯ ಸುಮಂಗಲಿಯವರು ಕೆಲವರು ಇದ್ದೇ ಇರ್ತಾರೆ, ಏನ್ ಮಾಡೋದು, ಎಲ್ಲ ಅಧಿಕಾರ ಇರ್ತಾ ಅಲ್ಲಿಗೆ ಹೋಗ್ತಾರೆ. ದೀರ್ಘ ಸುಮಂಗಲಿಯರು, ನಿತ್ಯ ಸುಮಂಗಲಿಯರು, ದೀರ್ಘ ಸುಮಂಗಲಿಯರು. ಸಭಾಪತಿಗಳೇ, ನಾನು ಕೋಟ್ ಮಾಡಬೇಕು ಸರ್ ಇಲ್ಲಿ, ಸಮ ಯಾಕೆ ನಿತ್ಯ ಸುಮಂಗಲಿಯರನ್ನ ಕೋಟ್ ಮಾಡಬೇಕು, ನನ್ನ ಪ್ರಶ್ನೆ. ಯಾಕೆ ಪುರುಷನಿಗೆ ಸಂಬಂಧಪಟ್ಟದ್ದು ಯಾವ ಪದಗಳಿಲ್ವೆ, ಯಾತಕ್ಕೆ ಹೇಳ್ಬೇಕು ಅಕ್ಕ, ಮಹಿಳೆಯರನ್ನು ಕುರ್ತಾ ನಿತ್ಯ ಸುಮಂಗಲಿ ಪದವನ್ನು ಯಾಕೆ ಹೇಳ್ತೀರಾ, ಪುರುಷನಿಗೆ ಸಂಬಂಧಪಟ್ಟದ್ದು ಯಾಕೆ ಬರೀ ಮಹಿಳೆಯರು, ಏನ್ ಮಾಡ್ತೀರಿ ಅಕ್ಕ, ಹಳೆ ಮಾತು ಇವತ್ತಿಂದಲ್ಲ ಸಾವಿರಾರು ವರ್ಷದಿಂದ ಬಳಕೆಯಲ್ಲಿರೋದು, ಈ ಕಾಲಕ್ಕೆ ಬೇಕಾಗಿಲ್ಲ, ಮಹಿಳೆಯರು ಹೆಚ್ಚರಾಗಿದ್ದಾರೆ, ಜಾಗೃತರಾಗಿದ್ದಾರೆ, ಆ ಪದಗಳನ್ನು ನೀವು ಬಳಸ್ಬೇಡಿ, ಗೌರವಾನ್ವಿತ ಸದಸ್ಯ ನೀವು. ಅರೆ ಅನ್ಪಾರ್ಲಿಮೆಂಟ್, ಅದು ಅನ್ಪಾರ್ಲಿಮೆಂಟ್ ಅಲ್ಲ, ಅದು ಗೌರವದ ಸುಮಂಗಲಿ ಅಂದ್ರೆ ಸಂಸ್ಕಾರ, ಸುಮಂಗಲಿ ಅಂದ್ರೆ ಗೌರವಯುತವಾದಂತ ಪದ, ಸಂಪ್ರದಾಯ ನೋಡಿ ಆ ನಿತ್ಯ ಸುಮಂಗಲಿ ಅಂತ ಇದೆಯಲ್ಲ ಅದನ್ನ ಕಡತದಿಂದ ತೆಗೆದು. ಪ್ರಶಾಂತ್, ಒಂದು ನಿರೀಕ್ಷಿತ ದಿನ ಅಧಿವೇಶನದಲ್ಲಿ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ. ಭವನ, ಕರ್ನಾಟಕದ ವಿಧಾನಮಂಡಲದ ಅಧಿವೇಶನಗಳು ಕಳೆದ ಒಂದೊಂದು ವರ್ಷದಿಂದ ಬಹಳ ನೀರಸವಾಗಿರ್ತಾ ಇತ್ತು, ತಣ್ಣಗಿತ್ತು. ಆದ್ರೇನೋ ಅದು ಭ್ರಷ್ಟಾಚಾರದ ಪ್ರಕರಣ ಬರಬೇಕು, ಹೊರಗಡೆ ಬರಬೇಕಾಯಿತು ಏನೋ. ಈ ರೀತಿ ವಿಧಾನಮಂಡಲದ ಎರಡೂ ಅಧಿವೇಶನಗಳು ಒಂದು ರೀತಿ ಪ್ಯಾಕ್ಡ್ ಹೌಸಸ್ನಲ್ಲಿ ನಡೀತಾ ಇವೆ.
ಶಾಸಕರು ಸಂಖ್ಯೆಯಲ್ಲಿದ್ದಾರೆ, ಮಾಧ್ಯಮಗಳು ಕೂಡ ಪ್ರತಿಯೊಂದು ಮಾತನ್ನು ವರದಿ ಮಾಡ್ತಾ ಇವೆ. ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ಅಶೋಕ್, ಇಲ್ಲಿ ಸಿ ಟಿ ರವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಭಾಳ ಅಂದರೆ ಒಂದು ರೀತಿಯ ವಾಕ್ಸಮರ ನಿಶ್ಚಿತವಾಗಿ ನಡೀತಾ ಇದೆ. ನನಗನ್ಸುತ್ತೆ ನೋಡಿ, ಸಿದ್ದರಾಮಯ್ಯನವ್ರನ್ನ ನಾವು ಅನೇಕ ಬಾರಿ ಸದನದಲ್ಲಿ ಮಾತನಾಡುವಾಗ ನೋಡಿದ್ದೀವಿ. ಅವ್ರ ಸ್ಟೈಲೇ ಒಂದು ರೀತಿ ಪೊಲಿಟಿಕಲಿ ಅಫೆನ್ಸಿವ್ ಸ್ಟೈಲಲ್ಲಿರ್ತಾರೆ. ಅವರು ವಿರೋಧ ಪಕ್ಷದಲ್ಲಿರಲಿ ಅಥವಾ ಮುಖ್ಯಮಂತ್ರಿಯಾಗಿರಲಿ, ಅವರು ಮಾತನಾಡೋಕ್ಕೆ ಎದ್ದ ನಂತರ ಅಂದರೆ ಅವರು ಹಂತ ಹಂತವಾಗಿ ಎಲ್ಲರ ಮಾತುಗಳನ್ನು ಕಟ್ ಮಾಡ್ತಾ ತಾವು ಎಸ್ಟಾಬ್ಲಿಷ್ ಆಗ್ತಾ ಹೋಗ್ತಾರೆ. ಅದು ಭಾಳ ಸಲ ನೋಡಿದ್ದೀವಿ. ಅದು ಅವರ ವಾಕ್ಪಟುತ್ವನೂ ಹೌದು, ಅದೊಂದು ಅವರು ಇಸ್ ಅ ಗುಡ್ ಪಾರ್ಲಿಮೆಂಟೇರಿಯನ್, ನೋ ಡೌಟ್ ಅಬೌಟ್ ಇಟ್. ಆದರೆ ನಿನ್ನೆ ಈ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸ್ವಲ್ಪ ಡಿಫೆನ್ಸಿವ್ ಆಗಿ ಕಂಡರು, ಸಹಜವಾಗಿ. ಯಾಕಂದರೆ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ದೊಡ್ಡ ಮೊತ್ತದ ಹಣ 187 ಕೋಟಿಯಲ್ಲಿ ಹೆಚ್ಚು ಕಡಿಮೆ 83-84 ಕೋಟಿಯಷ್ಟು ಹಣ ವರ್ಗಾವಣೆ ಆಗಿದೆ. ಹಣಕಾಸು ಇಲಾಖೆಯಿಂದಲೇ ಒಂದು ಫರ್ಜಿ ಅಕೌಂಟ್ಗೆ, ಫರ್ಜಿ ಅಕೌಂಟ್ ನೈಜ ಇತ್ತು ಆದರೆ ಅದು ಇಲ್ಲೀಗಲಿ ಮಾಡಿರ್ತಕ್ಕಂಥ ಒಂದು ಅಕೌಂಟ್ಗೆ ಹಣ ಹೋಗಿದೆ. ಹಣಕಾಸು ಇಲಾಖೆ ಮುಖ್ಯಮಂತ್ರಿಗಳ ಬಳಿಗೆ ಬರುತ್ತೆ. ನಾಗೇಂದ್ರ ಅವರ ಪಾತ್ರ ಇದರಲ್ಲಿದೆ, ಮೌಖಿಕ ಆದೇಶ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಸ್ವತಃ MD SIT ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದರು. ಆದರೂ ಕೂಡ SIT ನಾಗೇಂದ್ರರ ವಿಚಾರಣೆಯನ್ನು ಕೊನೆಯ ದಿನ ನಡೆಸ್ತು, ED ಬರುವ ಹಿಂದಿನ ದಿನ ನಡೆಸ್ತು, 20-25 ದಿನ ಸುಮ್ಮನೆ ಕೂತಿದ್ರು ರಾಜೀನಾಮೆಯನ್ನಂತ. ಅದು ಎಲ್ಲೋ ಸರ್ಕಾರದ ಒಂದು ಇಮೇಜ್ಗೆ ಒಂದು ರೀತಿಯ ಕಳಂಕವನ್ನು ತಂದಿದೆ ಅಂತಕ್ಕಂಥದ್ದು ಸ್ಪಷ್ಟ. ನೀವು ಎರಡೂ ಪ್ರಕರಣಗಳನ್ನು ನೋಡಿ. ಮೂಡಾ ಹಗರಣ, ಮೂಡಾ ಹಗರಣದಲ್ಲಿ ಡೇ 1 ಏನು ಹೇಳಿದರು, ಏನು ಹಗರಣ ನಡೆದಿಲ್ಲ ಅಂತಕ್ಕಂಥದ್ದು. ನಂತರ ಭೈರತಿ ಸುರೇಶ್ ತರಾತುರಿಯಲ್ಲಿ ಮೈಸೂರಿಗೆ ಹೋಗಿ IAS ಅಧಿಕಾರಿಗಳು ಇದ್ರ ಬಗ್ಗೆ ತನಿಖೆ ನಡೆಸ್ತಾರೆ, 30 ದಿನಗಳಲ್ಲಿ ವರದಿ ಕೊಡ್ತಾರೆ ಅಂತ ಹೇಳಿ. ಅಧಿವೇಶನದ ಮುನ್ನಾ ದಿನ ಸರ್ಕಾರ ಹೇಳ್ತು, ಇಲ್ಲ ನಾವು ಏಕ ವ್ಯಕ್ತಿ ನ್ಯಾಯಾಧೀಶರ ಒಂದು ಆಯೋಗವನ್ನು ರಚಿಸ್ತೀವಿ, ಅದು ಮೂಡಾ ಹಗರಣದ ಬಗ್ಗೆ ತನಿಖೆ ನಡೆಸುತ್ತೆ, 6 ತಿಂಗಳಲ್ಲಿ ವರದಿ ಕೊಡಿ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಇಲ್ಲಿಯವರೆಗೆ ಈ ರೀತಿಯ ಹಗರಣಗಳಲ್ಲಿ ಯಾವ ನ್ಯಾಯಾಧೀಶರ ಆಯೋಗದ ವರದಿಗಳ ಶಿಫಾರಸುಗಳನ್ನು ಸರ್ಕಾರಗಳು ಒಪ್ಕೊಂಡಿವೆ, ಏನಾಗಿದೆ ಇಲ್ಲಿವರೆಗೆ ಅಂಥದ್ರಲ್ಲಿ? ಅದೇ ರೀತಿ ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣದಲ್ಲಿ ಸರ್ಕಾರ ಮಾಜಿ ಮಂತ್ರಿ ಮತ್ತು ಶಾಸಕನ, ಈಗ ದದ್ದಲ್ರ ರಾಜೀನಾಮೆಯನ್ನು ಪಡಿಬೇಕು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಅಂತಕ್ಕಂಥದ್ದು ಸರ್ಕಾರ ಕನಸಲಿಲ್ಲ. ನಾಗೇಂದ್ರರ ವಿಚಾರಣೆಯನ್ನು ನಡೆಸಬೇಕು, ಆ ವಿಚಾರಣೆ ಪಾರದರ್ಶಕ, ನೋಡಿ, ಜಸ್ಟಿಸ್ ಕ್ಯಾನ್ ಬಿ ಡೆಲಿವರ್ಡ್ ಅಲ್ವಾ? ಆದರೆ ಜಸ್ಟಿಸ್ ಡೆಲಿವರ್ ಆಗ್ತಿದೆ ಅಂತಕ್ಕಂಥದ್ದು ಜನರಿಗೆ ಅನ್ನಿಸುವ ಹಾಗೆ ಆ ತನಿಖೆಗಳು ವಿಚಾರಣೆಗಳು ನಡೀಬೇಕು, ಅದು ಭಾಳ ಮುಖ್ಯವಾಗಿರುತ್ತೆ. ಈ ಪ್ರಕರಣದಲ್ಲಿ ಹೆಂಗೆ ಹೆಜಾರ್ಡಾಗಿ ವಿಚಾರಣೆ ಕರೆಯಲಾಯಿತು? ದದ್ದಲ್ಲಿ ಹೋದರು, ನಾಗೇಂದ್ರ ಒಂದಿನ ವಿಚಾರಣೆಗೆ ಹೋಗಿ ಬಂದರು, SIT ವಿಚಾರಣೆಗೆ ಒಂದು ನಿರೀಕ್ಷಣಾ ಜಾಮೀನು ತೆಗೆದುಕೊಳ್ಬೇಕು ಅಂತೂ ಅವ್ರಿಗೆ ಅನಿಸ್ಲಿಲ್ಲ. ಉಳಿದೆಲ್ಲ ಪ್ರಕರಣಗಳಲ್ಲಿ ನೋಡಿ, ಕೋರ್ಟಿಗೆ ಓಡಾಡ್ತಾ ಇದ್ದಾರೆ ನಿರೀಕ್ಷಣಾ ಜಾಮೀನು ತೆಗೆದುಕೊಳ್ಳಕ್ಕೆ, ಪ್ರಜ್ವಲ್ ಪ್ರಕರಣದಿಂದ ಹಿಡಿದು ಬೇರೆ ಪ್ರಕರಣ. ಈಗ ದದ್ದಲ್ಲು ಈಗ ಅಂದರೆ ಈಗ ವಿಧಾನಸಭೆ ಅಧಿವೇಶನ ಶುರು ಆಗಿದೆ, ಹೀಗಾಗಿ ದಿನಕ್ಕೆ ಅಧಿವೇಶನಕ್ಕೆ ಬರ್ತಾ ಇದ್ದಾರೆ. ಏನೇ ಆಗಬೇಕಾದ್ರೂ ನಿಮಗೆ ಸ್ಪೀಕರ್ ಅನುಮತಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಬಂಧನಕ್ಕಿಂತ ಮುಂಚೆ. ಸ್ಪೀಕರ್ ಅನುಮತಿ ಅಂದರೆ ಸ್ಪೀಕರ್ ಇಲ್ಲ ಅಂತ ಹೇಳೋಂಗಿಲ್ಲ, ಬಟ್ ಸ್ಪೀಕರ್ಗೊಂದು ವಿಷಯ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ನಾಗೇಂದ್ರ ಮತ್ತು ದದ್ದಲ್ರ ವಿಚಾರಣೆ ಹೆಜಾರ್ಡ್ ಆಗಿತ್ತು ಅನ್ನೋದು ಸರ್ಕಾರಕ್ಕೊಂದು ರೀತಿಯ ಕೆಟ್ಟ ಹೆಸರನ್ನು ನಿಶ್ಚಿತವಾಗಿ ತಂದಿದೆ. ಹೀಗಾಗಿ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇವೆ. ನಿನ್ನೆ ವಿಪಕ್ಷಗಳ ಶೋ ಚೆನ್ನಾಗಿತ್ತು ಒಂದು ರೀತಿಯಿಂದ, ಶಾಸಕರ ಭವನದಿಂದ ಯಾಕಂದರೆ ವಿಪಕ್ಷಗಳಿಗೆ ಭಾಳ ದಿನಗಳ ನಂತರ ಒಂದು ಅಸ್ತ್ರ ಸಿಕ್ಕಿದೆ. ಅದರಲ್ಲಿ ವಿಜಯೇಂದ್ರ, ಸಿಟಿ ರವಿ, ಯತ್ನಾಳ್ರು, ಆರ್ ಅಶೋಕ್, ಇವರೆಲ್ಲರೂ ಹೇಗೆ ವಿಧಾನಸಭೆಯನ್ನು ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಕೂಡ, ವಿರೋಧ ಪಕ್ಷವಾಗಿ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ದರ ಕುತೂಹಲ ಕೂಡ ಇದೆ ಮುಂದಿನ ರಾಜಕಾರಣದ ದೃಷ್ಟಿಯಿಂದ. ಹೀಗಾಗಿ ನಿನ್ನೆ ಸರ್ಕಾರ ಒಂದು ರೀತಿಯ ಡಿಫೆನ್ಸಿವ್ ಸ್ಟೇಜ್ನಲ್ಲಿ ಕಂಡುಬಂತು. ಅದು ಸ್ಟ್ರಾಟಜಿನೂ ಗೊತ್ತಿಲ್ಲ, ಬರೀ ಮುಖ್ಯಮಂತ್ರಿಗಳು ಮಾತ್ರ ಎದ್ದು ನಿಂತು ಡಿಫೆಂಡ್ ಮಾಡ್ಕೊಳ್ತಾ ಇದ್ರು. ಮಧ್ಯೆ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರು. ನನಗನ್ಸುತ್ತೆ ಉಪಮುಖ್ಯಮಂತ್ರಿಗಳ ಮಾತು, ನೀವು ಇಲ್ಲ ನಾನು ಅವರನ್ನು ಕರೆದು ಮಾತಾಡಿಸಿದೆ ನಾಗೇಂದ್ರನ್ನ, ಕೇಳಿದೆ ಏನಾದರೂ ಮಾಡಿದೆಯೇನಪ್ಪ ಅಂತ, ಇಲ್ಲ ನಾನೇನೂ ಮಾಡಿಲ್ಲ ಅಂತ ಹೇಳಿದರು. ಹೀಗಾಗಿ ಅವ್ರು ನಿರಪರಾಧಿ. ಸರ್ಕಾರದಲ್ಲಿ ನೀವು ಉಪಮುಖ್ಯಮಂತ್ರಿಗಳು ಅದು ಹೆಂಗೆ ಹೇಳಲಿಕ್ಕೆ ಸಾಧ್ಯ? ನಾನು ನಾಗೇಂದ್ರ ಹೇಳಿ ನಾನು ನಿರಪರಾಧಿ ಅಂತ, ದಟ್ಸ್ ಯಾವುದೇ ವ್ಯಕ್ತಿ ನಿರಪರಾಧಿ ಅಂತ ಹೇಳ್ಕೊಳ್ಳೋದು ಅದು ಬೇರೆ ವಿಚಾರ.
ಆದರೆ ನೀವು ಸರ್ಕಾರದ ಮುಖ್ಯಸ್ಥರಾಗಿರೋರು, ನಿಮ್ಮ ಅಧೀನದಲ್ಲಿ ಈಗ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹಮಂತ್ರಿ, ಇವ್ರದ್ದೊಂದು ಇಂಪ್ಯಾಕ್ಟ್ ಪೊಲೀಸ್ ಇಲಾಖೆ ಮೇಲೆ ಇದ್ದೇ ಇರುತ್ತೆ. ಇವ್ರು ಏನು ಹೇಳ್ತಾರೆ ಅನ್ನೋ ಕ್ಯೂ ನೋಡಿಕೊಂಡು ಅವ್ರು ತನಿಖೆಯನ್ನು ನಡೆಸ್ತಾರೆ. ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ಅವ್ರು ನಿರಪರಾಧಿ ನಿರಪರಾಧಿ, ಅಲ್ಲಿಂದ ಹೇಗೆ ಎಸ್ ಐ ಟಿ ಮುಂದುವರಿಯುತ್ತೆ? ಅಂದರೆ ಎಸ್ ಐ ಟಿ ಬರೀ ಅಧಿಕಾರಿಗಳ ಬಂಧನಕ್ಕೆ ಮಾತ್ರ ಸೀಮಿತವಾಗಿದೆ ಅಂತಕ್ಕಂಥದ್ದು ಭಾಳ ಗ್ಲೇರಿಂಗ್ಲಿ ಎದ್ದು ಕಾಣ್ತಾ ಇದೆ. ನೋಡಿ, ಅನೇಕ ಪ್ರಕರಣಗಳಲ್ಲಿ ಸಿ ಬಿ ಐ, ಇ ಡಿ ಬಂದಾಗ ನಾವು ಕೂಡ ವಿರೋಧಿಸಿದ್ದೀವಿ. ರಾಜ್ಯ ಪೊಲೀಸರೇ ಸಕ್ಷಮ ಇರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಕೇಂದ್ರೀಯ ತನಿಖಾ ಏಜೆನ್ಸಿಗಳು ಯಾಕೆ ಬೇಕು? ಆದರೆ ಈ ಪ್ರಕರಣದಲ್ಲಿ ಇ ಡಿ ಬಂದಿರೋದ್ರಿಂದ ಅಟ್ಲೀಸ್ಟ್ ಎರಡು ಹೆಜ್ಜೆ ಮುಂದೋಗಿದೆ ಪ್ರಕರಣ. ಇಲ್ಲಾಂದ್ರೆ ನಾಗೇಂದ್ರ ಮತ್ತು ದದ್ದಲ್ರ ವಿಚಾರಣೆಯನ್ನು ಕೂಡ ನಡೆಸಲಿಕ್ಕೆ ಎಸ್ ಐ ಟಿ, ಎಸ್ ಐ ಟಿ ಅಧಿಕಾರಿಗಳು ಸಕ್ಷಮರಿಲ್ವಾ? ಎಸ್ ಐ ಟಿ ಅಧಿಕಾರಿಗಳು ಆರ್ ವೆರಿ ಕ್ಯಾಪಬಲ್ ಪೀಪಲ್. ನನಗನ್ಸುತ್ತೆ ನೋಡಿ, ಈ ಭ್ರಷ್ಟಾಚಾರದ ಪ್ರಕರಣಗಳು ಬಂದಾಗ ಸರ್ಕಾರಗಳು ಭಾಳ ಮುತುವರ್ಜಿಯಿಂದ, ಜಾಗರೂಕತೆಯಿಂದ, ಪಾರದರ್ಶಕತೆಯಿಂದ ನಡ್ಕೊಳ್ಬೇಕಾಗುತ್ತೆ. ಎರಡು ಸಣ್ಣ ಉದಾಹರಣೆ ಹೇಳ್ತೀನಿ. ಯಡಿಯೂರಪ್ಪನವ್ರ ವಿರುದ್ಧ ಲೋಕಾಯುಕ್ತ ವರದಿ ಬಂದ ನಂತರ ನಿಮ್ಗೆ ಎರಡು ವರ್ಷ ಬಿ ಜೆ ಪಿಗೆ ಸರ್ಕಾರ ನಡೆಸಲಿಕ್ಕೆ ಆಗಲಿಲ್ಲ. ಸೇಮ್ ವಿತ್ ಯು ಪಿ ಎ ಟೂ. ಯು ಪಿ ಎ ಟೂ ಸರ್ಕಾರದ ಮೇಲೆ ಕಾಮನ್ವೆಲ್ತ್ ಹಗರಣ, ಟೂ ಜಿ ಹಗರಣ, ಕೋಲ್ಗೇಟ್ ಹಗರಣ, ಜಯಂತಿ ಟ್ಯಾಕ್ಸು, ಈ ಎಲ್ಲ ಹಗರಣಗಳ ಸರಮಾಲೆಗಳು ಬಂದ ನಂತರ 2011 ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟದ ನಂತರ ಮುಂದಿನ ಮೂರು ವರ್ಷಗಳ ಕಾಲ ನನಗಿನ್ನೂ ನೆನಪಿದೆ, ವರ್ಲ್ಡ್ ಕಪ್ ಗೆದ್ದ ಮರುದಿನ ಅಣ್ಣಾ ಹಜಾರೆ ಜಂತರ್ ಮಂತರದಲ್ಲಿ ಆಂದೋಲನ ಕೊಡ್ತಿದ್ರು. ಆ ಆಂದೋಲನ ಶುರು ಆದ ನಂತರ 14ರವರೆಗೆ ನಿಮ್ಗೆ ಯು ಪಿ ಎ ಸರ್ಕಾರ ನಡೆಸಲಿಕ್ಕೆ ಆಗಲಿಲ್ಲ. ಸರ್ಕಾರಕ್ಕೊಂದು ಲೆಜಿಟಿಮಸಿ ಏನಿರುತ್ತೆ? ನಮ್ಮ ಹಿತವನ್ನು ಕಾಪಾಡ್ತಾರೆ ಅಂತ ಜನರಿಗೆ ಅನ್ನಿಸ್ತಾರೆ. ನನಗನ್ಸುತ್ತೆ ಈ ಪ್ರಕರಣದಲ್ಲೆಲ್ಲೋ ಆ ಫೇತ್ ಶೇಕ್ ಆದಂತೆ ಕಾಣ್ತಾ ಇದೆ. ಒಂದು ಚಿಕ್ಕ ಬ್ರೇಕ್ ವೀಕ್ಷಕರೇ, ಬ್ರೇಕ್ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.